ಪ್ರಕೃತಿ ಇರ್ತದೆ, ಪ್ರಕೃತಿ ನೇಚರ್ ಇಟರ್ನಿಟಿ ಇದಕ್ಕೆ ರಿಲೇಟ್ ಮಾಡ್ತೇವೆ. ಅಂದ್ರೆ ನನ್ನ ಮೊಮ್ಮಗ ಓದ್ಬಿಟ್ರೆ ಏನು ಅನ್ಕೋತಾರೋ ಏನೋ, ನನ್ನ ಸ್ನೇಹಿತ ನನ್ನ ಈಗ ನಾನು ಹಿಂದೆ ಇದ್ದರೆ ನನ್ನ ಮೊಮ್ಮಗ ಓದ್ಬೋದು, ದೊಡ್ಡವರಾದ್ಮೇಲೆ ಏನನ್ಸರು ಏನು ಅನ್ಕೊಂಡ್ಬಿಡ್ತಾರೋ ಅನ್ನುವ ಈ ದಾಕ್ಷಿಣ್ಯಗಳಲ್ಲಿ ನಾವು ಆಟೋಬಯೋಗ್ರಫಿ ಬರೆಯೋಕೆ ಆಗದೆ. ನನಗನ್ಸೋದು ಅಮೂರ್ತವಾದಷ್ಟು ನಮ್ಮ ಉದ್ದೇಶ ಪ್ರಾಮಾಣಿಕವಾಗ್ತದೆ, ನಮ್ಮ ಬಲ ಅಮೂರ್ತ ಭವಿಷ್ಯ ನಾಳೆ ವೆನ್ ವಿ ಆರ್ ನೋ ಲಾಂಗ್ ಬೆಟರ್. ಗಿರೀಶ್ ಕಾರ್ನಾಡ ಕೂಡ ದುಷ್ಟವಶ ತಮ್ಮ ಆಟೋಬಯೋಗ್ರಫಿಯನ್ನು 90% ಯಾರಿಗೋ ಏನೋ ಹೇಳೋದಕ್ಕೆ ಹೊರಟಾಗಿಲ್ಲ, ಏನನ್ನೋ ತಿಳಿಸ್ಬೇಕಾಗಿದೆ, ಏನೋ ಆಯ್ತು ಹೀಗಾಯ್ತು, ಬಹಳ ಸಂತೋಷ ಆಯ್ತು, ಎಲ್ರಿಗೂ ಆಗಿರುತ್ತೆ ಘಟನೆಗಳು. ಆದ್ರೆ ಆ ಘಟನೆಗಳು ಸತ್ಯನಾರಾಯಣ ಅವರು ಹೇಳಿದ ಕೆಲವು ಘಟನೆಗಳು ವಯಸ್ಸಾಗ್ತಾ ಆಗ್ತಾ ಮರೀರು ಲಾರ್ಜರ್ ಕನ್ಸರ್ನ್ಸ್ ಬರ್ತವೆ. ನಮ್ಗೆ ಆಟೋಬಯೋಗ್ರಫಿ ಬರೆಯೋದೇನೆ ಒಂದು ವಯಸ್ಸಾದ್ಮೇಲೆ ಅಂತ ಒಂದು ಯೂಶುವಲ್ ಮೋಷನ್ ತಾಳ್ತಾ ಇದೆ, ಎಕ್ಸೆಪ್ಷನ್ ಅದರಿಂದ ನಾವು ವಯಸ್ಸಾದೊಂದು 65-70 ಆದ್ಮೇಲೆ ನಮ್ಮ ಹಿಂದೆ ನಮ್ಮ ಬದುಕನ್ನು ನೋಡಿಕೊಂಡು ಬರೆಯುವಾಗ ನಮಗಾದ ಕಹಿ ಘಟನೆಗಳು, ನಮಗಾದ ಅವಮಾನಗಳು, ನಮ್ಮನ್ನು ನಡೆಸಿಕೊಂಡ ರೀತಿ, ನಮಗೆ ದ್ರೋಹ ಬಗೆದವರು, ಈ ನೆನಪುಗಳೇ ನನ್ನ ಮನಸ್ಸಲ್ಲಿ ತುಂಬುತ್ತಾ ಇದ್ದರೆ ಇದು ಯಾವುದಕ್ಕೂ ಇಹಕ್ಕಿಲ್ಲ ಪರಕ್ಕಿಲ್ಲ. ಬಿಕಾಸ್ ಈ ದ್ರೋಹ ಬಗೆದದ್ದಾಗಲಿ, ಈ ಅನ್ಯಾಯ ಮಾಡಿದ್ದಾಗಲಿ, ಈ ನನಗಾದ ಅವಮಾನವಾಗಲಿ, ಇಟ್ ಆಲ್ ಆಫ್ ದೆಮ್ ಡೈವಿಂಗ್ ನನ್ನ ಜೊತೆಗೆ ಸಾಯ್ತವೆ. ಆದರೆ ಯಾವುದು ಉಳಿತದೆ ಅಂತಂದ್ರೆ ಬಹುಶಃ ನಾನಿದಕ್ಕೆ ಹೇಗೆ ಯಾಕಬಾರ್ದು ಈ ಅವಮಾನದ ಪ್ರಸಂಗದಲ್ಲಿ, ಈ ತರಹದ ದ್ರೋಹ ಬಗೆದದ್ದಕ್ಕೆ, ಈ ತರಹದ ಇದಕ್ಕೆ ನಾನು ಹೇಗೆ, ನನ್ನ ವ್ಯಕ್ತಿತ್ವ ಹೇಗೆ ಬೆಳೀತು, ಅರಳಿತು, ಹೀಗೆ ಅರಳುವ ಪ್ರಕ್ರಿಯೆಯಲ್ಲಿ ನಾನು ಹೇಗೆ ನನ್ನ ಸುತ್ತಲ ಪರ್ಮನೆಂಟ್ ಆದ ಒಂದು ವಸ್ತು ಇದೆ ಯಾವುದು ಬದುಕು ಅದಕ್ಕೆ ರಿಲೇಟ್ ಮಾಡ್ಕೊತಾ ಇದ್ದೆ. ಹಾಗಾದಾಗ ಅದು ಅದ್ಭುತವಾದ ಆಟವಾಗಿದೆ, ಬಹಳ ಕಷ್ಟ, ವೆರಿ ರೇರ್ಲಿ ಇದು ಸಾಧಿಸೋದಕ್ಕೆ ಸಾಧ್ಯ. ಗಿರೀಶ್ ಕಾರ್ನಾಡ್ರವರು ಅತ್ಯಂತ ಮನಸ್ಸು ಮುಟ್ಟಿದ ಒಂದು ಭಾಗ ಅಂದ್ರೆ ಅವರ ಅರ್ಪಣೆ, ಅರ್ಪಣೆಯಲ್ಲಿ ಈ ಅವರ ತಂದೆ ತಾಯಿ ತಾಯಿ ಇವರನ್ನ ಗರ್ಭದಲ್ಲಿ ಧರಿಸಿದ್ದಾಗ ಈ ಮಗು ಬೇಡ ವಯಸ್ಸಾಯ್ತು ನಮಗೂ, ನಮಗೆ ಆಗಲೇ 2 ಮಕ್ಕಳು ಇದ್ದಾರೆ, ಆ ಮಗುದೇ ಒಂದು ಬೇರೆ ಇದ್ದಾನೆ ಸಾಕು, ಅದರಿಂದ ಕರ್ಕೊಂಡು ಹೆಂಡತಿಯನ್ನು ಅವತ್ತು ಡಾಕ್ಟರ್ ಒಪ್ಪರು, ಹಾಗಾಗಿ ಮಗು ಉಳ್ಕೊತು ಅಂದರೆ ಗಿರೀಶ್ ಕಾರ್ನಾಡ್ರು. ನಾನು ಅದನ್ನು ಓದಿ ಗಿರೀಶ್ ಕಾರ್ನಾಡ್ರಿಗೆ ಫೋನ್ ಮಾಡಿ ಹೇಳಿದ್ರೆ ನಿಮ್ಮನ್ನು ಕಂಡರೆ ಆಗದೆ ಇರೋರಿಗೆಲ್ಲರಿಗೂ ದೇವುದ್ನೋ ಉಂಟು ಪ್ಲೇನ್ ಒಂದು, ಅದೊಂದು ಭಾಳ ಮನಸ್ಸಿತ್ತು, ಭಾಳ ಸಂತೋಷ ಆಯಿತು ಅವರು ಆ ಭಾಗ. ಎರಡನೇದು ಅವರ ತಾಯಿ ಅವರ ದೊಡ್ಡ ಮಗನ ಅಂದರೆ ಮೊದಲನೇ ಗಂಡನ ಮಗನ ಒಂದು ಕಡೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇರ್ತಾರೆ, ಮದುವೆ ಆಗಿ ಒಂದು 2-3 ವರ್ಷ ಆಗಿರುತ್ತೆ. ಆ ಯಾರ ಮನೆಗೆ ಕರ್ಕೊಂಡು ಹೋದ್ರೆ ಅವ್ರಿಗೆ ಆಶ್ಚರ್ಯ ಆಗ್ತಿದೆ, ಇಷ್ಟು ಹೇಗೆ ಇದ್ಯಾರು ಈ ಹುಡುಗ. ಆ ಅವ್ರ ತಾಯಿ ಬಹಳ ಬ್ಯೂಟಿಫುಲ್ ಆಗಿರೋದು ಕಟ್ ಅಂತ ನನ್ನ ತಮ್ಮ ಅಂದ ಪಕ್ಕದಲ್ಲಿ ಇದ್ದಾನೆ ಅವರಿಗೆ, ನನಗೆ ಅದು ಬಹಳ ಮನಸ್ಸು ಮುಟ್ಟಿತ್ತು ನಿಜ. ಆದರೆ ಬಹಳ ಚಂದ ಅಂದರೆ ಅವರ ಅಣ್ಣ ಗಿರೀಶ್ ಕಾರ್ನಾಡ್ರ ಅಣ್ಣ ಅವ್ರಿಗೇನು ಹೇಗಾಗಿರ್ಬೋದು ಮನಸ್ಸಿಗೆ ನಮ್ಮ ಅಮ್ಮ ಹೀಗೆ ಮಾಡಿದ್ರು. ಗಿರೀಶ್ ಕಾರ್ನಾಡ್ರು ತಾಯಿಯ ಬಗ್ಗೆ ಬರ್ಬೇಕಾಗ್ತಾರ, ನಾ ಸತ್ಯನಾರಾಯಣ ಹತ್ರ ನಾವು ಮಾತಾಡಿದ ಆ ಭಾಗ ಸರಿಗೆ ನನ್ನ ಹತ್ರ ಹೇಳಿದ್ರಿ ವೈಯಕ್ತಿಕವಾಗಿ ಮಾತಾಡುವಾಗ ಒಂದು ಇನ್ಫಾರ್ಮೇಶನ್ ಆಗುತ್ತೆ, ಅನುಭವವಾಗಿ ಬರೋದು ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ.
ಹೀಗಾಯ್ತು ಹೀಗಾಯ್ತು ನಮ್ಮ ತಾಯಿ ನಮ್ಮ ತಂದೆ ಶಿ ದೇ ಆರ್ ಗ್ರೇಟ್ ಬೋತ್ ಫಾದರ್ ಅಂಡ್ ಮದರ್ ಆಯುಷ್ಯದಲ್ಲಿ ಇವರು ಮಹಾ ಗೌರವ ಅಂತ ಮತ್ತೆ ನಮ್ಮೆಲ್ಲರ ಗೌರವಕ್ಕೆ ಅರ್ಹರಾದರು. ಆದರೆ ಇವರು ಬರೆಯುವಾಗ ಆ ಘಟನೆ ಅವರು ಎರಡನೇ ಮದುವೆ ಆಗಿದ್ದು ಮತ್ತೆ ಆ ತಂದೆ ಆ ಮೊದಲನೇ ಗಂಡನ ಮಗನ ಟ್ರೀಟ್ ಮಾಡಿದ ರೀತಿ ಅದು ಬಹಳ ಬ್ಯೂಟಿಫುಲ್. ಬಟ್ ಅದು ಇನ್ಫಾರ್ಮೇಶನ್ ಅವರು. ಬಟ್ ಅನೇಕ ಸಂದರ್ಭಗಳಲ್ಲಿ ಗಿರೀಶ್ ನಾಗರು ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಅನುಭವ ಕೊಡೋದಿಲ್ಲ. ಸೊ ಏನಾಗ್ತದೆ ಅಂದರೆ ದುರಾದೃಷ್ಟವಶಾತು ಈ ಆಟೋಬಯೋಗ್ರಫಿಯಲ್ಲಿ ಡೈರಿ ಫಾರ್ಮ್ ಬಂದಿದೆ. ಡೈರಿ ಇಸ್ ನಾಟ್ ಆಟೋಬಯೋಗ್ರಫಿ. ಡೈರಿ ನೀಡ್ ನಾಟ್ ಬಿ ಪಬ್ಲಿಷ್. ಪಬ್ಲಿಷ್ ಆದರೂ ನಾವು ಕ್ವಶನ್ ಮಾಡೋ ಹಾಗಿಲ್ಲ. ಇದಾಗೈತೆ ಇದಾಯ್ತು ಅಷ್ಟೇ. ವಿ ಹ್ಯಾವ್ ನೋ ಬಿಸ್ನೆಸ್ ಟಾಕ್ ಅಬೌಟ್ ಇಟ್. ಇನ್ನ ಪಬ್ಲಿಷ್ ಮಾಡಿ ನನ್ನ ರೈಟ್. ಆದರೆ ಆಟೋಬಯೋಗ್ರಫಿ ಅಂದಾಗ ಅದು ಸಾಹಿತ್ಯದ ಒಂದು ಆಯಾಮ, ಒಂದು ಒನ್ ವೇ ಆಫ್ ಕಮ್ಯುನಿಕೇಟಿಂಗ್ ಮೈ ಎಕ್ಸ್ಪೀರಿಯನ್ಸು ಸಾಹಿತ್ಯಕಾರ. ಹಾಗೆ ನಮಗೆ ಕ್ವಶನ್ ಮಾಡೋ ಹಕ್ಕಿದೆ. ಹಾಗೆ ಕ್ವಶನ್ ಮಾಡಿದಾಗ ನಾಶಾಡದ ಆಯುಷ್ಯ ಮೇ ನಾಟ್ ಮೆರಿಟ್ ವೆರಿ ಹೈ. ಹಾಗೆ ನನಗೆ ಅನಿಸ್ತದೆ.